ನಮಸ್ಕಾರ, ನಾನು ಚೆನ್ನಣ್ಣ ಅಂತ ಸರ್. ಅದೇ ಸರ್, ತೋಟದಲ್ಲಿ ನೋಡಿ ಸರ್, ಇದೆ ನಮ್ಮ ಬ್ಯಾಂಕ್. ಏನೋ ಇದು? ಅದೇ ರೇಡಿಯೋದಲ್ಲಿ ಅವಾಗವಾಗ ಅಡ್ವರ್ಟೈಸ್ಮೆಂಟ್ ಕೊಡ್ತಿರಲ್ಲಪ್ಪ, ಈ ಬ್ಯಾಂಕ್ ನಿಮ್ಮ ಬ್ಯಾಂಕ್, ಈ ಬ್ಯಾಂಕ್ ನಿಮ್ಮ ಬ್ಯಾಂಕ್ ಅಂತ. ಅದಕ್ಕೆ ಇದು ಅವ್ರದ್ದು ಅನ್ಕೊಂಡು ಅವ್ರಿಗೆ ಇಷ್ಟ ಬಂದಾಗ ಬಳಸ್ಕೊಂತ ಇದಾರೆ. ಯಾರ್ರಿ ಅದು? ಅವರೆಲ್ಲ ರೈತರು ಸರ್. ಎಲ್ಲಿ ಹೋಗ್ತಿದಾರೆ? ಬ್ಯಾಂಕ್ ಒಳಗಡೆ. ಏನಕ್ಕೆ? ಯಾಕಂದ್ರೆ ದವಸ ಧಾನ್ಯ ಒಣಗಿ ಹಾಕೋದಿಕ್ಕೆ. ಅಲ್ರಿ, ಒಂದು ಬ್ಯಾಂಕ್ ಬಿಲ್ಡಿಂಗ್ ನ ಹೀಗೆ ಇಟ್ಕೊಳ್ಳೋದು ಸರ್? ಸಾಮಾನ್ಯವಾಗಿ ಎಲ್ಲ ಹಳ್ಳಿಲೂ ಬ್ಯಾಂಕು ಹೀಗೆ ಇರುತ್ತೆ ಸರ್. ಸ್ವಾಮಿ ಏನ್ರಿ ಸರ್ ಅದು? ಲೋನು. ಸ್ವಲ್ಪ ಇರ್ರಿ, ಎಲ್ರು ಕರೀರಿ. ಬನ್ರಪ್ಪ, ಎಲ್ರು ಬನ್ನಿ, ಸಾಹೇಬರು ಬಂದಿದ್ದಾರೆ, ಬನ್ನಿ ಬನ್ನಿ. ಬನ್ರಪ್ಪ, ಲೋನ್ ಕೊಡ್ತಿರ್ತೇವೆ, ಬರ್ರಿ. ಲೋನ್ ಕೊಡ್ತಾ ಇರಂತ ಮೂಕಣ್ಣ, ಬುದ್ಧಿ ಇದೆಯೇನ್ರಿ ನಿಮ್ಗೆಲ್ಲ? ಬ್ಯಾಂಕ್ ಬಿಲ್ಡಿಂಗ್ ನ ಇಷ್ಟು ದುರ್ವಸ್ಥೆ ಮಾಡಿ ಇಟ್ಟಿದಿರಲ್ಲ, ಇದು ನಮ್ ಸ್ವಂತ ಮನೆ ಇದ್ರೆ ಹೀಗೆ ಮಾಡ್ತಿದ್ರಾ? ನಮ್ದಲ್ವಲ್ಲ ಬುಡಿ ಬುದ್ಧಿ, ಸರ್ಕಾರ ಇರ್ತಾನೆ. ಹ್ಮ್, ವೆರಿ ಗುಡ್. ಈ ಉದಾಸೀನದಿಂದಲೇ ನಮ್ ಜನ ನಮ್ ದೇಶ ಉದ್ಧಾರ ಆಗದೆ ಇರೋದು. ಸರ್ಕಾರ ಅಂದ್ರೆ ಏನ್ ಅನ್ಕೊಂಡಿದಿರ್ರಿ? ನಮ್ ರಕ್ಷಣೆಗೋಸ್ಕರ ನಾವೇ ಕಟ್ಕೊಂಡಿರೋ ಕೋಟೆ ಅದು. ಆ ಕೋಟೆಲಿ ಒಂದೊಂದು ಇಟ್ಕೆ, ಒಂದೊಂದು ಕಲ್ಲು, ಗಾರೇನು ನಮ್ದೇ. ಸರ್ಕಾರ ನಡೀತಾ ಇರೋದು ನೀವು ಬೆವರು ಸುರಿಸಿ ಸಂಪಾದಿಸಿ ಕಟ್ತಿರಲ್ಲ ಟ್ಯಾಕ್ಸ್, ಅದರಿಂದ. ನೀವ್ ಹೀಗ್ ಹಾಳು ಮಾಡಿದ್ರೆ ನಿಮ್ಮಿಂದ ವಸೂಲಿ ಮಾಡಿ ರಿಪೇರಿ ಮಾಡ್ತಾರೆ ಹೊರತು ಅವ್ರ ಮನೆಯಿಂದ ಯಾವನು ತಗೊಂಡ್ ಹಾಕಲ್ಲ. ಅರ್ಥ ಮಾಡ್ಕೊಳ್ಳಿ. ಪಕ್ಕದ ಮನೆಗೆ ಬೆಂಕಿ ಬಿದ್ರೆ ನಮಗೇನು ಅಂತ ಉದಾಸೀನ ಮಾಡಿದ್ರೆ ಆ ಬೆಂಕಿ ನಮ್ಮ ಮನೇನು ಸುಟ್ಟಾಕುತ್ತೆ. ಹಾಗೆ ಬೇರೆಯವ್ರ ವಸ್ತು ಹಾಳಾದ್ರೆ ನಮ್ಗೇನು ಅಂತ ಅನ್ಕೊಂಡ್ರೆ ನಾಳೆ ನಾವೇ ಹಾಳಾಗೋಗ್ತೀವಿ. ದುಡ್ಡು ಅಂದ್ರೆ ಲಕ್ಷ್ಮಿ, ಲಕ್ಷ್ಮಿ ವಾಸ ಮಾಡೋ ಜಾಗನ ಇಟ್ಕೊಳ್ಳೋ ರೀತಿನ ಇದು ಅಲ್ಲ. ಇಷ್ಟ್ ಜನ ಈ ಊರಲ್ಲಿ ಅಂದವಾಗಿರೋರು ನೋಡಿದ್ರೆ ಆನಂದ ಆಗುತ್ತೆ. ಹಾಗೆ ಒಂದು ಬಿಲ್ಡಿಂಗ್ ಆಗ್ಲಿ, ಬ್ಯಾಂಕ್ ಆಗ್ಲಿ ಸ್ವಚ್ಛವಾಗಿದ್ರೆ ಮನಸ್ಸು ಖುಷಿ ಆಗುತ್ತೆ. ಈ ಬ್ಯಾಂಕ್ ನಿಮ್ಮ ಬ್ಯಾಂಕ್, ಇದನ್ನ ಸ್ವಚ್ಛವಾಗಿ ಇಟ್ಕೊಳ್ಳೋದು ನಿಮ್ ಕರ್ತವ್ಯ. ಹೋಗಿ ಹೋಗಿ ಕ್ಲೀನ್ ಮಾಡಿ. ಅದನ್ನೆಲ್ಲ ಕ್ಲೀನ್ ಮಾಡಿ.